ನೆನೆ ಬಜೆಟ್ನಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಂತೂ ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಮಾಡಿಲ್ಲ ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಅನ್ನು ಹೇರಿಕೆ ಮಾಡಲಾಯಿತು ನೆನ್ನೆಯ ಬಜೆಟ್ನಲ್ಲಿ ಈಗ ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಇದುವರೆಗೂ ಚಿಂತನೆ ಇಲ್ಲ ಟಿಕೆಟ್ ದರ ಪ್ರಸ್ತಾವನೆಯು ಕೂಡ ನಮ್ಮ ಮುಂದೆ ಇಲ್ಲ ಸಾರಿಗೆ ನೌಕರರ ವೇತನ ಕಡಿತ ಮಾಡಲ್ಲ ಬೆಂಗಳೂರಲ್ಲಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹೇರಿಕೆಯಾಗಿದೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರ ಕೂಡ ಜಾಸ್ತಿ ಆಗ್ತಾ ಇದೆ ಇದರಿಂದ ಬಸ್ ಟಿಕೆಟ್ ದರವನ್ನ ಕೂಡ ಹೆಚ್ಚು ಮಾಡುತ್ತಾರೆ ಅನ್ನುವ ಮಾತುಗಳು ಕೇಳಬರ್ತಾಯಿತ್ತು ಆದರೆ ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತ ಕೆಲಸ ಮಾಡಿದ್ದಾರೆ ಸಾರಿಗೆ ಸಚಿವರಾದ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಸದ್ಯಕ್ಕಂತೂ ಟಿಕೆಟ್ ದರ ಪ್ರಸ್ತಾವನೆ ಇಲ್ಲ ಅನ್ನುವ ಹೇಳಿಕೆ ಕೊಡೋದರ ಮೂಲಕ ಈ ಎಲ್ಲ ಊಹಾಪೋಹಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಅದರ ಬಗ್ಗೆ ಇನ್ನೂ ನಾವು ಚಿಂತನೆ ಮಾಡಿಲ್ಲ ಅಂತ ಪ್ರಸ್ತಾವನೆ ನಮ್ಮ ಮುಂದಿಲ್ಲ 2013-14 ರಿಂದನೂ ಕೂಡ ಟ್ಯಾಕ್ಸಿಗಳಿಗೆ ಇವರಿಗೆ ದರವನ್ನು ಹೆಚ್ಚು ಕೊಟ್ಟಿರಲಿಲ್ಲ ಅನೇಕ ದಿನಮಾನಗಳಿಂದ ಅವರ ಬೇಡಿಕೆ ಇತ್ತು ಅದನ್ನು ನಿನ್ನೆ ನಾವು ಅವರಿಗೆ ನಾವು ಕೆಎಸ್ಆರ್ಟಿಸಿ ನಮ್ಮದೇನು ಕಳೆದ ವರ್ಷ 12% ನಾವು ಹೆಚ್ಚು ಮಾಡಿದಾಗಲೂ ಅವರು ಮಾಡಿ ಕೊಟ್ಟಿರಲಿಲ್ಲ ಅದನ್ನ ನಿನ್ನೆ ಅದನ್ನ ಹೆಚ್ಚು ಮಾಡಿಕೊಡು ಅಂತ ಕೆಲಸನ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಏನು ಇದೆ ಸರ್ ಆ ಹಿನ್ನೆಲೆಯಲ್ಲಿ ಟಿಕೆಟ್ ದರ ಹೆಚ್ಚಳ ಆಗ್ತಾರೆ ಅದರ ಬಗ್ಗೆ ಇನ್ನೂ ನಾವು ಚಿಂತನೆ ಮಾಡಿಲ್ಲ ಅಂತ ಪ್ರಸ್ತಾವನೆ ನಮ್ಮ ಮುಂದಿಲ್ಲ 2013-14 ರಿಂದನೂ ಕೂಡ ಟ್ಯಾಕ್ಸಿಗಳಿಗೆ ಇವರಿಗೆ ದರವನ್ನ ಹೆಚ್ಚು ಕೊಟ್ಟಿರಲಿಲ್ಲ ಅನೇಕ ದಿನಮಾನಗಳಿಂದ ಅವರ ಬೇಡಿಕೆ ಇತ್ತು ಅದನ್ನ ನಿನ್ನೆ ನಾವು ಅವರಿಗೆ ನಾವು ಕೆಎಸ್ಆರ್ಟಿಸಿ ನಮ್ಮದೇನು ಕಳೆದ ವರ್ಷ 12% ನಾವು ಹೆಚ್ಚು ಮಾಡಿದಾಗಲೂ ಅವರು ಮಾಡಿ ಕೊಟ್ಟಿರಲಿಲ್ಲ ಅದನ್ನ ನಿನ್ನೆ ಅದನ್ನ ಹೆಚ್ಚು ಮಾಡಿಕೊಡು ಅಂತ ಕೆಲಸನ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಎಸ್ ಸರ್ ಈಗಾಗಲೇ ನಿನ್ನೆಯ ಬಜೆಟ್ ನಲ್ಲಿ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಸೆಸ್ ಅನ್ನ ಹೇರಿಕೆ ಮಾಡಲಾಗಿತ್ತು ಇದರಿಂದ ಜನಸಾಮಾನ್ಯರಲ್ಲೂ ಕೂಡ ಒಂದು ಗೊಂದಲ ಹರಿದಾಡ್ತಾ ಇತ್ತು ಎಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೇರಿಕೆ ಮಾಡಿಬಿಡ್ತಾರೋ ಮತ್ತೆ ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೋ ಅಂತ ಅದರ ಜೊತೆಗೆ ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆನೂ ಕೂಡ ಸಾಕಷ್ಟು ಊಹಾಪೋಹಗಳು ಓಡಾಡ್ತಾ ಇತ್ತು ಬಸ್ ಟಿಕೆಟ್ ದರ ಹೆಚ್ಚಳ ಮಾಡ್ತಾರೆ ಅನ್ನುವ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು ಆದರೆ ಈಗ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಇದೆಲ್ಲದಕ್ಕೂ ಕೂಡ ತೆರೆ ಎಳೆದಿದ್ದಾರೆ ಸದ್ಯಕ್ಕಂತೂ ಟಿಕೆಟ್ ದರ ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ ಅದರ ಜೊತೆಗೆ ಸಾರಿಗೆ ನೌಕರರ ವೇತನವನ್ನು ಕೂಡ ಕಡಿತ ಮಾಡಲ್ಲ ಡಿಸೆಂಬರ್ ತಿಂಗಳ ಅರ್ಧ ಸಂಬಳವನ್ನು ಕೊಟ್ಟಿದ್ದೇವೆ ಉಳಿದಂತಹ 15 ದಿನದ ಸಂಬಳ ಇನ್ನೇನು 2-3 ದಿನದಲ್ಲಿ ಕೊಡ್ತೇವೆ ಏನು ಸಾರಿಗೆ ಇಲಾಖೆ ನೌಕರರು ಕೂಡ ಸಾಕಷ್ಟು ಗೊಂದಲದಲ್ಲಿದ್ದರು ಎಲ್ಲಿ ನಮ್ಮ ಸಂಬಳವನ್ನು ಕಡಿತ ಮಾಡಿಬಿಡ್ತಾರೋ ಅಂತ ಆದರೆ ಆ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವ ಕೆಲಸ ಮಾಡಿದ್ದಾರೆ ಸಾರಿಗೆ ಸಚಿವರು ಹಾಗೆ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಳೆದ ಕೆಲ ದಿನಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದರು ಸಾರಿಗೆ ನೌಕರರು ಮತ್ತೊಂದು ಕಡೆ ವೇತನಕ್ಕಾಗಿ ಸಾರಿಗೆ ಸಿಬ್ಬಂದಿ ಮತ್ತೆ ಹೋರಾಟವನ್ನು ಮಾಡ್ತಾರೆ ಈ ಎಲ್ಲದಕ್ಕೂ ಕೂಡ ತೆರೆ ಎಳೆಯುವಂಥ ಕೆಲಸ ಮಾಡಿದ್ದಾರೆ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿ ಅವರು ಈ ಹಿಂದೆ ಕೂಡ ಸರ್ಕಾರಿ ಸಾರಿಗೆ ನೌಕರರು ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಅದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಡ್ತಾರೆ ಆಗ ಸರ್ಕಾರ ಅವರ 10 ಬೇಡಿಕೆಗಳಲ್ಲಿ 9 ಬೇಡಿಕೆಗಳನ್ನು ಈಡೇರಿಸೋದಾಗಿ ಭರವಸೆ ಕೂಡ ಕೊಡುತ್ತೆ ಅದೆಲ್ಲ ಆದಮೇಲೆ ಸ್ವಲ್ಪ ದಿನಗಳ ಕಾಲ ಸಾರಿಗೆ ನೌಕರರು ಕೂಡ ತಣ್ಣಗಿರ್ತಾರೆ ಬಸ್ಗಳು ಕೂಡ ಎಂದಿನಂತೆ ಸಂಚಾರವನ್ನು ಕೂಡ ಶುರು ಮಾಡಿರುತ್ತೆ ಅದೆಲ್ಲದರ ನಡುವೆ ಇವತ್ತು ವೇತನಕ್ಕಾಗಿ ಸಾರಿಗೆ ಸಿಬ್ಬಂದಿ ಮತ್ತೆ ಹೋರಾಟ ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ನೌಕರರ ಏನು ಕೆಲವೊಂದು ಗೊಂದಲಗಳಿತ್ತು ಆ ಎಲ್ಲ ಗೊಂದಲಗಳಿಗೂ ಕೂಡ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ತೆರೆ ಎಳೆಯುವಂಥ ಕೆಲಸ ಮಾಡಿದ್ದಾರೆ